ಪ್ರಹ್ಲಾದ್ ಆಚಾರ್ಯವ್ರದ್ದು ಶ್ಯಾಡೋ ಪ್ಲೇ, ಶ್ಯಾಡೋ ಪ್ಲೇ ಇಲ್ಯೂಷನ್ ಶೋ, ಎರಡು ಎರಡು ಅವರ್ ಮ್ಯಾಜಿಕ್ ಶೋ, ಇಲ್ಯೂಷನ್ ಶೋ. ಬರೀ ಓನ್ಲಿ ನಾಟ್ ಶ್ಯಾಡೋ ಪ್ಲೇ ಒಂದು ಪಾರ್ಟ್ ಸರ್. ಎರಡು ಲಾರಿ ತರ್ತಿದ್ದ ಮನುಷ್ಯ ತಿಂಗ್ಸು ಮ್ಯಾಜಿಕ್ಕು. ಅಯ್ಯೋ, ನನಗೆ ಜೀವನದ ಒಂದು ಭಾಗದ ಅನುಭವ ಆಗಲೇ ಆಗಿತ್ತು. ಅಂಗಡಿ ಅಂಗಡಿಗೆ ಹೋಗಿ ಟಿಕೆಟ್ ಮಾರದ್ನಲ್ಲ, ಯಾರ್ಯಾರ ಮನುಷ್ಯರ ಯೋಗ್ಯತೆ ಏನು ಅಂತ ಅವಾಗಲೇ ಗೊತ್ತಾಗಿದೆ ಸರ್. ಓಕೆ, ಯಾರ ಹತ್ರ ಹೇಗೆ ವ್ಯವಹಾರ ಮಾಡಬೇಕು. ಕೆ ಆರ್ ನಗರದಲ್ಲಿ ಹತ್ಬಿಟ್ಟಿದ್ದೀನಿ ಸರ್, ಟಿಕೆಟ್ ಸೇಲ್ ಆಗಿಲ್ಲ. ಒಂದು ಬಟ್ಟೆ ಅಂಗಡಿ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ ನಾನು ಸರ್. ನಾಳೆ ಶೋ, ಇಷ್ಟೊಂದು ಟಿಕೆಟ್ ಎಲ್ಲ ಉಳಿದಿದೆ, ಏನು ಮಾಡೋದು? ಆ ಬಟ್ಟೆ ಅಂಗಡಿಯವ್ರು ಸಮಾಧಾನ ಮಾಡ್ತಾರೆ, ಸಮಾಧಾನ ಮಾಡ್ಕೊಳ್ಳಿ ಕೊಟ್ಟೆ ಅವರೇ, ಏನೋ ಒಂದು ಆಗ್ತದೆ ನಾಳೆ, ಮಾಡೋಣ, ನಾನು ಬರ್ತೀನಿ ನಿಮ್ಮ ಜೊತೆ, ಅಂಗಡಿಗೆಲ್ಲ ಕೊಡೋಣ. ಒಂದು ಆ ಥರ ಅನುಭವಗಳು ನೋಡಿಬಿಟ್ಟೆ ಸರ್ ನಾನು ಕೆ ಆರ್ ನಗರದಲ್ಲಿ. 9 ಊರು ಶೋ ಮಾಡಿದ್ದು ನಾನು, ಹೊಳೆಹಸಪುರ, ಸಕಲೇಶ್ಪುರ, ಅರಕಲ್ಗೂಡು, ಕೆ ಆರ್ ನಗರ, ಬೆಳ್ಳೂ ಕ್ರಾಸು. 2 ಶೋಗೆ 25,000 ರೂಪಾಯಿ ತಗೋತಿದ್ರು ಮನುಷ್ಯ ಪಾಪ. ನಾನು 25,000 ರೂಪಾಯಿ ಶೋ ಆದ ತಕ್ಷಣ 700 ಸ್ಪೂನ್ ಕೊಟ್ಬಿಡ್ತಾ ಇದ್ದೆ ನಾನು ಅವ್ರಿಗೆ. ಅವ್ರು ಹೇಳಿದ್ರು ನಿಮ್ಮ ಥರ ಪೇಮೆಂಟ್ ಯಾರೂ ಮಾಡಿಲ್ಲ ಅಂದರು. ಬರೀ ಸುಳ್ಳು ಹೇಳೋರು, ಕಲೆಕ್ಷನ್ ಆಗಿಲ್ಲ, 5,000 ಕಮ್ಮಿ ತಗೊಳ್ಳಿ, ನೀವೇನು ಆಗಲಿ ಬಿಡಲಿ, ರಬ್ಬರ್ ಬ್ಯಾಂಡ ಕೊಟ್ಬಿಡ್ತೀರಲ್ಲ ಅಂತ ಪ್ರಹ್ಲಾದ್ ಆಚಾರ್ಯ ಇವತ್ತು ಹೇಳ್ತಾರೆ ಅವರು. ಅದನ್ನ ಏನಾದ್ರು ಕಲ್ತುಬಿಟ್ರೆ ಏನಾದ್ರು ಮಾಡಿದ್ರೆ ಏನ ನೀವು ಇಲ್ಲ ಯಕ್ಷಿಣಿ ವಿದ್ಯೆ ಅದೆಲ್ಲರಿಗೂ ಅದು ಸುಲಭಕ್ಕೆ ಬರಲ್ಲ, ಅದಕ್ಕೆಲ್ಲ ತುಂಬ ಸಿದ್ಧಿ ಬಾಲ್ಯದಿಂದ ಬೇಕು. ಯಾಕೆಂದರೆ ಒಂದು ನಾನು 2 ವರ್ಷ ಆ 2 ವರ್ಷ ಹೆಂಗೆ ಟೈಮ್ ಪಾಸ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸಂಘಟನೆ ಬೇರೆ ಮಾಡ್ದಂಗೆ. ಹಾಂ, ಸಂಘಟನೆ ವ್ಯವಹಾರ ಎಲ್ಲರಿಗೂ ಟಿಕೆಟ್ ಮಾರೋದು ಎಷ್ಟು ಕಷ್ಟ. 100 ರೂಪಾಯಿ ಟಿಕೆಟ್ ಮಾರೋದು ಎಷ್ಟು ಕಷ್ಟ. ಅಲ್ಲಿವರೆಗೂ ನಾನು ಈ ಥರ ಕೆಲಸ ಮಾಡಿಲ್ಲಲ್ಲ. ಈಗ ನಾಟಕ ಮಾಡ್ತೀನಿ ಮಾಡ್ತೀನಿ, ಮನುಷ್ಯನ ಹತ್ರ ಹೋಗಿ ಸರ್ ಒಂದು ಟಿಕೆಟ್ ತಗೊಳ್ಳಿ ಸರ್ ಅನ್ನೋದು ಇದೆಯಲ್ಲ ಮಾರ್ಕೆಟಿಂಗ್, ಅದು ಒಂದು ಮಾರ್ಕೆಟಿಂಗ್ ಅನುಭವ ಆಗೋಯಿತು ನನಗೆ. ಅದಾದ ನಂತರ ಇದೆಲ್ಲ ಆಗೋದಕ್ಕೆ 2002, 2003, 2 ವರ್ಷ ಮನೇಲಿದ್ದು ಅನುಭವ ಆಯಿತು, ಇದು ಆಯಿತು. ಒಂದು ತೀರ್ಮಾನ ತಗೊಂಡೆ, ಬೆಂಗಳೂರಿಗೆ ಹೋಗ್ಬಿಡೋಣ 2004. ಅಷ್ಟೊತ್ತಿಗೆ ನನಗೊಂದು ಸಿ ಕೆ ಚಂದ್ರು ಅವ್ರದ್ದೊಂದು ಚಿರಸ್ಮರಣೆ ಅಂತ ಒಂದು ಶೂಟಿಂಗ್ ಬಂತು. 15 ಡೇಸು ಕಂಟಿನ್ಯೂಸ್ ಶೂಟಿಂಗು ದೂರದರ್ಶನ್ಗೆ, ದೂರದರ್ಶನ್ಗೆ ಕಾಸರಗೋಡಿನಲ್ಲಿ. ನಾನು ಹೇಳಿದೆ ಇದು ಮುಗಿಸ್ಕೊಂಡು ಹೋಗ್ಬಿಡೋಣಮ್ಮ, ಲಾಸ್ಟ್ ಶೂಟಿಂಗ್ ಇದು. ನಾನು ಚಂದ್ರಾಪಟ್ಟಣದಲ್ಲಿ ಕಾಸರಗೋಡು ಓಡಾಡಿದೆ 15 ದಿನ. ಆ ಒಂದು ಇದು ಇಲ್ಲಿಂದ ಬಂದ್ವಾ, ನೆಕ್ಸ್ಟ್ ಶಿಫ್ಟಿಂಗ್ ಚಂದ್ರ ಬೆಂಗಳೂರು. ಬೆಂಗಳೂರು ಶಿಫ್ಟ್ ಆಯಿತು. ನಮ್ಮ ಕಲಾವಿದರಿದ್ದಲ್ಲ, ಸಹ ಕಲಾವಿದರು ಬಳಗದವರೆಲ್ಲ ಪಾರ್ಟಿ ಕೊಟ್ಟರು ಪಾಪ, ಎಲ್ಲ ಊಟ ಕೊಟ್ಟರು, ಒಂದು ಬೆಳ್ಳಿ ಲೋಟ ಕೊಟ್ಟರು. ನಮ್ಮ ನಾಗರಾಜ್ ಕೋಟೆ ಏನೋ ಮಾಡ್ಬೇಕಂತ ಹೋಗ್ತಾ ಇದ್ದಾನೆ ಅಂತೇಳಿ. ಓ, ಬೀಳ್ಕೊಡುಗೆ ಸಮಾರಂಭ. ಬೀಳ್ಕೊಡುಗೆ ಸಮಾರಂಭ ಎಲ್ಲ ಹೋಗ್ಬೇಕಂತ ರೆಡಿ ಮಾಡಿದೆ, ಟೆಂಪೋಗೆ ಸಾಮಾನು ತುಂಬಿಕೊಂಡೆ, ಬೆಂಗಳೂರಿಗೆ ಬರ್ತಾ ಇದ್ದೀನಿ. 12,000 ರೂಪಾಯಿ ಇದೆ. ಅಷ್ಟು ವರ್ಷದ ಸಂಪಾದನೆ. ಅದೇ ಹೋಳಿಗೆ ಎಲ್ಲ ತಿಂದು ಏನು ಬೇಕೋ ತಿಂದು ಎಲ್ಲ ಕೆಲಸ ಮಾಡಿ ಶ್ಯಾಡೋ ಪ್ಲೇಗಳನ್ನು ಮಾಡಿ. 1 ವರ್ಷ ಬೇರೆ ಪ್ರೆಸ್ಸು, 2 ವರ್ಷ ಮ್ಯಾಜಿಕ್ ಶೋ, 10 ವರ್ಷ ನಾನು ಓನರು, ಆ ಹೋಟ್ಲು ಎಲ್ಲ ಮಾಡಿ ಫೈನಲ್ ಬೆಂಗಳೂರಿಗೆ ಬರ್ತಾ ಇದ್ದೀನಿ. 12,000 ರೂಪಾಯಿ ತಗೊಂಡು ಫಿಲ್ಮ್ ಸಲ ಕರ್ಕೊಂಡು ಅಲ್ಲಿಗೆ. ಏನಿಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ಬಿಲ್ಡಿಂಗ್ ಇಲ್ಲ, ಬಂಗಾರ ಇಲ್ಲ, ಏನಿಲ್ಲ. ಊರಿಂದ ಯಾವುದೇ ಋಣ ಇಟ್ಕೊಳ್ಳದೆ, ಊರಲ್ಲಿ ಒಂದು ಯಾವುದೇ ಥರದ್ದು ನಕಾರಾತ್ಮಕವಾದ ಹೆಸರು ತಗೊಳ್ಳದೆ, ಕೆಟ್ಟ ಹೆಸರು ತಗೊಳ್ಳದೆ, ಗೌರವಯುತವಾದ ಹೆಸರಿನಲ್ಲಿ ಊರು ಬಿಡ್ತಿದ್ದೀನಿ ಅನ್ನೋ ದೊಡ್ಡ ಸಮಾಧಾನ. ಶೆಟ್ಟಿ ಕೆಟ್ಟು ಪಟ್ಟಣ ಸೇರೋ ಅನ್ನೋ ಥರ ಇಲ್ಲ. ಹಾಂ, ಅಲ್ಲೂ ಒಳ್ಳೆ ಹೆಸರು ತಗೊಂಡೆ, ಊರು ಬಿಡ್ತಿದ್ದೀನಿ ಅನ್ನೋ ಒಂದು ಸಮಾಧಾನ. ಆ 12,000 ರೂಪಾಯಿ ತಂದು ಬ್ಯಾಂಕಲ್ಲಿ ಇಡೋಣ. ನಮ್ಮ ಮಿಸಸ್ ಕೇಳಿದೆ, 4,000 ರೂಪಾಯಿ 3 ತಿಂಗಳು ಡಿವೈಡ್ ಮಾಡ್ಕೊಳ್ಳೋಣ. ಯಾವುದೋ ಒಂದು ಕಷ್ಟಪಟ್ಟು ಉಳಿಸಿದ ದುಡ್ಡು, 1 ಲಕ್ಷದ ಚಿಲ್ಲರೆ ಯಾವ್ದು ಚೀಟಿ ಹಾಕೊಂಡು ಉಳಿಸಿದ್ದಿತ್ತು, ಅದರಲ್ಲಿ ಲೀಸ್ಗೆ ಹಾಕೊಂಬಿಟ್ಟೆ ನಾನು ಬೆಂಗಳೂರಲ್ಲಿ, ಒಂದು ಸಿಂಗಲ್ ಬೆಡ್ರೂಮ್. ಅದು ಒಂದೇ ಒಳ್ಳೆ ಕೆಲಸ ಮಾಡಿದ್ದು. ಈ 4,000 ಇಟ್ಕೊಳ್ಳೋಣ. 3 ತಿಂಗಳೂ ಕೆಲಸ ಸಿಗಲಿಲ್ವಾ, ನಾನು ಎಲ್ಲ ಕೆಲಸ ತಕ್ಕೊಂಬಿಡ್ತೀನಿ. ಯಾವ್ದಾರು ಆಫೀಸ್ಗೋ, ಪ್ರೊಡ್ಯೂಸರ್ ಆಫೀಸ್ಗೋ, ಅಸಿಸ್ಟೆಂಟ್ ಆಗೋ, ಗಾಂಧಿನಗರ್ಗೋ, ಏನೋ ಕೆಲಸ ಇಟ್ಕೊಡ್ತೀನಿ. ನಿಂಗೊಂದು ರೋಡ್ ಸೈಡಲ್ಲಿ ಸಂಬಾರ್ ಸೊಪ್ಪು ಅದು ಇದು ಅಂಗಡಿ ಇಟ್ಕೊಡ್ತೀನಿ. ಮಕ್ಕಳು ಹೆಂಗೋ ಅಲ್ಲಿ ಇಲ್ಲಿ ಮಾಡೋಣ. ಒಟ್ಟಿನಲ್ಲಿ ಊರಿಗೆ ಹೋಗೋದು ಬೇಡ ವಾಪಸ್. 2004-05 ಬಂದೆ ನಾನು, ಮರದನಾಟಕ ಟೈಮ್ ಬಂದುಬಿಟ್ಟೆ. ಅಷ್ಟೊತ್ತಿಗೆ ಅಲ್ಲಿ ಇಲ್ಲಿ 500 ರೂಪಾಯಿ 750 ರೂಪಾಯಿ ಕಾಮಿಡಿ ಕೊಡೋರು, ಆಮೇಲೆ 4M ಚಾನಲ್ ಅಂತ ಇದೆಯಲ್ಲ ಈಗ, ಪಾಪ ಅವ್ರು ನೆನೆಸ್ಕೋಬೇಕು. ಕೇಬಲ್ ಚಾನಲ್ 750 ರೂಪಾಯಿ ನಂಗೆ ಒಂದು ಎಪಿಸೋಡಿಗೆ ಕೊಡೋರು. ಕೋಟೆಯವರೇ ಬಂದು ಮಾತಾಡಿ ನಾವು ಅರ್ವೆಲ್ಲ ಹಾಕೋತೀವಿ ಅಂತ. 750 ರೂಪೀಸು ತಿಂಗಳಿಗೆ 3,000 ರೂಪಾಯಿ ಅಪ್ಪ ಊಟಕ್ಕೆ ಆಗ್ಬಿಡ್ತಾ ಇದೆಯಲ್ಲ. 4M ಚಾನಲ್ ನಾಗೇಶ್ ಅಂತ ಅವರು ಓನರು, ಅದನ್ನು ಪ್ರೋಗ್ರಾಮ್ ಮಾಡ್ತಿದ್ದೆ. ಆಮೇಲೆ ಯಾರೋ ಕಲಾಶಿದ್ರೆ 500-750 ರೂಪಾಯಿ ಎಲ್ಲ ಕೊಡ್ತಾಯಿದ್ರು. ಹೆಂಗೋ ಬದುಕು ನಡೀತಾ ಇತ್ತು, ನಂಗೊಂದು ಸಮಾಧಾನ ಸಿಗ್ತಾ ಇತ್ತು. ಏನೋ ಆಗ್ತಾಯಿದೆ, ಏನೋ ಆಗ್ತಾಯಿದೆ. ಆ ಸಮಯಕ್ಕೆ ಬಂದಂಥದ್ದೇ ಉದಯ ಟಿವಿಯ ರಂಗೋಲಿ. ಈ ರಂಗೋಲಿ ಹಾಕೋಕ್ಕಿಂತ ಮುಂಚೆ ನೀವು ಬೆಂಗಳೂರು ಬಿಡೋ ತೀರ್ಮಾನ ತಗೊಳ್ತಿರಲ್ಲ, ನೀವು ದೇವ್ರ ಮೇಲೆ ಜಾಸ್ತಿ ನಂಬ್ತೀನಿ ಅಂತ ಹೇಳಿದ್ರಿ. ಆಮೇಲೆ ಭವಿಷ್ಯ ಶೆಟ್ರು, ಹೌದು, ರಂಗಪ್ಪ ಶೆಟ್ರು ಅವ್ರದ್ದು ಹೇಳಿದ್ರಿ. ನಿರ್ಧಾರ ನಿಮ್ಗೆ ಗೊತ್ತಿತ್ತಾ, ಬೆಂಗಳೂರಿಗೆ ಹೋಗಿ ನಾನು ಉದ್ಧಾರ ಆಗ್ತೀನಿ? ಇಲ್ಲ, ಅದು ಗೊತ್ತು. ಎಲ್ಲಿ ನನಗೆ ಬಂದಿತ್ತು ಅಂದ್ರೆ, ಅದು ಸಂಕ್ರಾಂತಿಯಲ್ಲಿ ಆ ಕಾನ್ಫರೆನ್ಸ್ ಬಂದಿತ್ತು.
98ರಲ್ಲಿ ನಾಗಾಭರಣ ಅವರ ನಾನು ಮೊದಲನೇ ಸಂಕ್ರಾಂತಿನ ಮಾಡ್ತೀನಿ. ಸಂಕ್ರಾಂತಿ ತುಂಬ ಉತ್ತಮವಾದ ಪಾತ್ರ ಸಿಕ್ಕಿದ್ದು ಮೊದಲನೇ ಧಾರಾವಾಹಿ ಸಂಕ್ರಾಂತಿ ನಾಗಾಭರಣ ಡೈರೆಕ್ಟ್. ಅದಕ್ಕಿಂತ ಹಿಂದೆ ಡೈರೆಕ್ಟ್ರ್ ಮನೆಗೆಲ್ಲ ಸುತ್ತಿ ಫೋಟೋ ಕೊಟ್ಟು ಬಂದಿದ್ದಲ್ಲ, ಆ ಥರ ಒಂದು ಫೋಟೋ ಕೊಟ್ಟು ಬಂದಂಥ ಒಂದು ಮನೆ ನಾಗಾಭರಣ ಅವ್ರದ್ದು ಒಂದು ಮನೆ. ಹ್ಞೂ, ನನಗೆ ಅಲ್ಲಿಂದ ಒಂದು ಫೋನ್ ಬರುತ್ತೆ, ನಾಗರಾಜ್ ಕೋಟೆ ಲ್ಯಾಂಡ್ ಲೈನ್ ಅಲ್ಲ, ನಾಗರಾಜ್ ಕೋಟೆ ಅವರ, ನಾನು ನಾಗಾಭರಣ ಅಷ್ಟೆಂಡ್ ಮಾತಾಡೋದು, ತವರೇಕೆರಲ್ಲಿ ಒಂದು ಸೀರಿಯಸ್ ಶೂಟಿಂಗ್ ನಡೀತಾ ಇದೆ, ನೀವು ಬರಬೇಕು. ಸರ್ ನಿಮ್ಗೆ ಹೆಂಗೆ ಸಿಕ್ತ ನಂಬರು? ನೀವೇನೋ ಫೋಟೋ ಕೊಟ್ಟೋಗಿರಂತಲ್ಲ ಬರ್ಣ ಅವ್ರ ಆಫೀಸ್ಗೆ, ಆ ಫೋಟೋ ಹಿಂದೆ ಇತ್ತು. ಬಂದವಾಗ ನಾಗಾಭರಣ ಅವರು ಒಂದು ಯಾವುದೋ ಒಂದು ಪಾತ್ರ ಇದ್ದಾರೆ, ಟೈಲರ್ ಪಾತ್ರ, ತುಂಬ ಚೆನ್ನಾಗಿ ನಿಭಾಯಿಸ್ಬೇಕು ನೀವು, ಕೊನೆವರೆಗೂ ಇರ್ತೀರಿ. ಅವನಿಗೆ 9 ಮಕ್ಕಳು, ಅವನಿಗೆ ಆದರೂ ಹೆಂಗಸ್ರ ಮೇಲೆ ಚಟ ಜಾಸ್ತಿ, ಒಂಥರ ತರಲೆ ಪರಲೆ ಅಂದರು. ಮಾಡ್ತೀನಿ ಸರ್ ಅಂದೆ. ನಿಮಗೆ ದಿನಕ್ಕೆ 350 ರೂಪಾಯಿ ಕೊಡ್ತೀನಿ, ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಅಂದರು. ಆಯ್ತು ಸರ್, ಪರವಾಗಿಲ್ಲ, ನಾನು ಊರಿಂದ ಹೊರಡ ಸರ್ ಚಂದ್ರಾಪಟ್ಟಣದಿಂದ, ಒಂಚೂರು ಮುಂಚೆ ಹೇಳಿ, ನಾನು ಬೆಂಗಳೂರು ಮನೆ ಮಾಡಿಲ್ಲ ಅಂದೆ. ಆಗ ಅವಾಗು ಪ್ರೆಸ್ ನಡೀತಿತ್ತಲ್ಲ, ಹೋಗೋದು ಬರೋದು ಮಾಡಿಕೊಂಡು ಒಂದು ಸ್ವಲ್ಪ ಅನುಭವ, ಒಂದು 2 ವರ್ಷ ಸಖತ್ ಹೆಸರು ತಂದುಕೊಟ್ಬಿಡ್ತು ಸಂಕ್ರಾಂತಿ. ಹೌದು, ಆ ಟೈಲರ್ ಪಾತ್ರಕ್ಕೆ ಈ ಚಿಗುರು ಪಂಗ್ಲ ಎಲ್ಲ ಹೆಂಗೆ ತಯಾರಿದ್ರಿ? ರಂಗಭೂಮಿ ಅಥವಾ ಏನಾದ್ರು ಒಳಗಡೆ ಅದೇ ಇತ್ತಾ ಬುದ್ಧಿ? ಇಲ್ಲ ಇಲ್ಲ, ರಂಗಭೂಮಿ ಕಲಿಸ್ಕೊಡ್ತು. ನಾವೊಂದು ಸ್ವಲ್ಪ ತುಂಟಾಟಗಳು ಬಾಲ್ಯದಲ್ಲಿ ಮಾಡ್ತಿದ್ವಲ್ಲ, ಅದು ಹೆಲ್ಪ್ ಆಯ್ತು ಇಲ್ಲಿಗೆ. ಆ ಬಾಲ್ಯ ತುಂಟಾಟಗಳೆಲ್ಲ ನನಗೆ ಹೆಲ್ಪ್ ಆಯಿತು. ಯಾಕೆಂದರೆ ಬಾಲ್ಯದಲ್ಲಿ ಹಾಸ್ಯ, ಸಂಕ್ರಾಂತಿ ಹಾಸ್ಯ ನನಗೆ ಹೆಂಗೆ ಬಂತಂದರೆ, ಬಾಲ್ಯದಿಂದಲೇ ಒಂಥರ ನನಗೆ ಒಂಥರ ಹ್ಯೂಮರ್ ಪರ್ಸನ್ ನಾನು. ಈ ಹುಡುಗರಿಗೆಲ್ಲ ನನಗೆ ಸ್ಪಾನ್ಸರು, ನನಗೆ ಅವರೇ ತಿಂಡಿ ಕೊಡ್ಸಂಗೆ ಕರ್ಕೊಂಡು ಅವರೇ ನಗಿಸ್ತಾನೆ ಅಂತ. ಸಿನಿಮಾದಲ್ಲಿರೋ ಹಾಸ್ಯ ಪಾತ್ರವನ್ನು ಹಿಂಗಿತ್ತು ಅಂತ ನಾನು ಮಾಡಿ ತೋರಿಸೋದು, ಶಾಲೆಯಲ್ಲಿ ವಿಚಿತ್ರವಾದ ಹಾಸ್ಯ ಹಾಡುಗಳನ್ನೇ ಹೇಳೋದು, ಅಲ್ಲಿ ಕಾಮಿಡಿ ಮಾಡೋದು ಶಾಲೆಗಳಲ್ಲೆಲ್ಲ, ನಾನು ಒಂಥರ ಕಾಮಿಡಿ ಪೀಸು. ನಾಗರಾಜ್ ಕೋಟೆ ಅಂದರೆ ನಾಗರಾಜ, ನಾಗ ಅಂದರೆ ನಗಿಸ್ತಾನೆ ಅನ್ನೋದು ಮೊದಲಿಂದನೂ ಇತ್ತು. ನಾಗದಿಂದ ನಗೆಲೋಕಕ್ಕೆ ಬಂದ್ರಿ? ಹಾಂ, ಬಂದುಬಿಟ್ಟೆ. ಸರಿ, 6ನೇ ಕ್ಲಾಸಲ್ಲಿ ಟೀ ತಂದುಕೊಡ್ರಿ ಯಾರೋ ಟೀ ಮೇಸ್ಟ್ರಿಗೆ, ಚಂದ್ರಪ್ಪ ಮಾಸ್ಟ್ರು ಅಂತ. ಬೇಜಾರಾಗಬೇಡಿ ಕಣ್ರಪ್ಪ, ಒಬ್ಬನೇ ಕುಡಿತಿದ್ದೀನಿ ಅಂತ ಅಂದರು. ನಾನು ಹಿಂದ್ಗಡೆ ಬೆಂಚಲ್ಲಿ, ಬೈಟು ಮಾಡಿ ಸರ್ ಪರವಾಗಿಲ್ಲ ಅಂದ್ಬಿಟ್ಟಿದ್ದೆ. 6ನೇ ಕ್ಲಾಸ್ ಅವಾಗ ಯಾರು ಹಂಗೆ ಅಂದಿದ್ದು? ಸರ್ ನಾಗ ತರಲಿ, ಕಾಮಿಡಿ ಮಾಡ್ತೀಯ. ಆದರೆ ಒಂದು ಹ್ಯೂಮರ್ ಅವಾಗಲಿಂದನೇ ಒಂದು ಸೆನ್ಸು ನನಗೆ ಓಕೆ ಇರ್ತಿತ್ತು. ಆಮೇಲೆ ಹುಡುಗರೆಲ್ಲ ಕೂತಾಗ ಮೇಷ್ಟ್ರು ಪೀರಿಯಡ್ ಬರದೇ ಇದ್ದರೆ ನಾನೇನೋ ಕಿತಾಪತಿ ಎಲ್ಲ ಮಾಡಿ ನಗಿಸ್ತಾ ಇದ್ದೆ. ಸೊ ಇದೆಲ್ಲವೂ ಸಂಕ್ರಾಂತಿಯಲ್ಲಿ ಬಳಕೆ ಆಯಿತು ಟೈಲರ್ ಪಾತ್ರಕ್ಕೆ. ನಮ್ಮ ಫ್ರೆಂಡ್ ಒಬ್ಬ ಟೈಲರ್ ಇದ್ದ, ರಾಜು ಟೈಲರ್ ಅಂತ, ಅವನ ಅಂಗಡಿಲಿ ಕೂತ್ಕೊತಾ ಇದ್ದಲ್ಲ, ಅವನು ಹೆಂಗೆ ಹೊಲಿತಾನೆ, ಹೆಂಗೆ ಕಟ್ ಮಾಡ್ತಾನೆ, ಅದು ಬೇರೆ ನೋಡಿ ನೋಡಿ ಅಭ್ಯಾಸ ಆಗಿತ್ತು. ಸಂಕ್ರಾಂತಿ ಶೂಟಿಂಗ್ ಮಾಡ್ಬೇಕಾದ್ರೆ ತವರೇಕೆರೆಯಲ್ಲಿ ಬಂದು ಕೇಳೋರು, ಸರ್ ನೀವು ಇಲ್ಲಿ ಬರ್ತೀರಲ್ಲ, ನಿಮ್ಮ ಟೈಲರ್ ಅಂಗಡಿಯಲ್ಲಿ ಯಾರು ನೋಡ್ಕೋತಾರೆ ಅಂತಿದ್ರು. ನಾನು ಯಾವ ಟೈಲರ್ ಅಂಗಡಿ ಇದೆ, ನೀವು ಟೈಲರ್ ಅಲ್ವಾ? ಅಷ್ಟು ನ್ಯಾಚುರಲ್ ಆಗಿ ಅಂತದ್ದು. ನಾನು ಇಲ್ಲ ಅಂದೆ. ಮತ್ತು ಅಷ್ಟು ಚೆನ್ನಾಗಿ ಕಟ್ ಮಾಡ್ತೀರಾ, ಹೊಲಿತೀರಾ? ಆವಾಗ ಅಂತಿತ್ತು ನನಗೆ. ಅವ್ನು ನೋಡಿದ್ದು ಕಲಾವಿದನಿಗೆ, ನಾವು ನಮ್ಮ ಬಣ್ಣ ಅಭಿನಯ ಶಾಲೆಯಲ್ಲಿ ಇದನ್ನು ಹೇಳ್ತೀವಿ, ಮನುಷ್ಯನಿಗೆ ಅಬ್ಸರ್ವೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಕಲಾವಿದನಿಗೆ ಅಬ್ಸರ್ವೇಷನ್ ಫಸ್ಟ್ ನೀವು ಅಬ್ಸರ್ವ್ ಮಾಡಿ. ಒಬ್ಬ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಂಡಕ್ಟರ್ನ ಅಬ್ಸರ್ವ್ ಮಾಡಿ, ದೇವಸ್ಥಾನಕ್ಕೆ ಹೋದಾಗ ಅರ್ಚಕರನ್ನ ಅಬ್ಸರ್ವ್ ಮಾಡಿ. ನಿಮ್ಗೆ ಯಾವಾಗಲೂ ಅರ್ಚಕರ ಪಾತ್ರ ಬಂದರೆ ಯೂಸ್ ಆಗುತ್ತೆ, ಯಾವಾಗಲೂ ಕಂಡಕ್ಟರ್ ಪಾತ್ರ ಬಂದರೆ ಯೂಸ್ ಆಗ್ತದೆ. ಇದು ನಾನು ಹೇಳ್ತಿದ್ದೆ, ನನಗಲ್ಲಿ ಯೂಸ್ ಆಯಿತು ನೋಡಿ ಆ ಥರದ್ದೆಲ್ಲ. ಎಲ್ಲದು ಲೈಫಲ್ಲಿ ಯಾವುದು ವೇಸ್ಟ್ ಆಗಲ್ಲ. ಸೊ ಆ ಸಂಕ್ರಾಂತಿಯ ಅನುಭವ ಇತ್ತಲ್ಲ, ಆ ಸಂಕ್ರಾಂತಿಯ ಅನುಭವವೇ ನನ್ನ ಬೆಂಗಳೂರಿಗೆ ಬರಬಹುದು ಮುಂದೊಂದು ದಿನ ಅಂತ ಒಂದು ಸೂಚನೆ ಕೊಟ್ಟಿತ್ತು. ಯಾಕೆಂದರೆ ಇಡೀ ಕಿರುಕುತೆರೆ ಕ್ಷೇತ್ರದಲ್ಲಿ ನನಗೊಂದು ವಿಸಿಟಿಂಗ್ ಕಾರ್ಡ್ ಆಗಿತ್ತು ಸಂಕ್ರಾಂತಿ. ಎಲ್ಲರೂ ಚಿನ್ನೋಜಿಯನ್ನವರು, ರಮೇಶ್ ಭಟ್ ಆಗ್ಬೋದು, ಉಪೇಂದ್ರ ಅವರು ಒಂದ್ಸರಿ ಕೇಳ್ತಾರೆ ಸೀರಿಯಲ್ ಚೆನ್ನಾಗಿ ಮಾಡ್ತೀರಿ ನೋಡ್ತಿಂತಾರೆ. ಆಮೇಲೆ ನಾಗಾಭರಣ ಅವರು ಬಂದು ಹೇಳ್ತಾ ಇದ್ರು, ನಿಮ್ಮ ಅಣ್ಣವ್ರು ಕೇಳ್ತಿರ್ಕಂಡ್ರಿ ನಿಮ್ಮನ್ನ, ಸರ್ ಯಾರು ಸರ್? ರಾಜ್ಕುಮಾರ್ ಅಣ್ಣ, ಅವ್ರಿಗೆ ಇವತ್ತು ಮೀಟಿಂಗ್ ಹೋಗಿದ್ದೆ ಮನೇಲಿ, ಅದು ಎಲ್ಲಿಡ್ಕೊಂಬಂದ್ರೆ ಆ 3 ಜನನ ಅಂದರು. ನಾನು ಕತ್ರಿಬಾಲು ದುಬ್ಬೀರ ಅಂತ 3 ಜನ, ಮೂಗ್ ಸುರೇಶ್ ಎಲ್ಲ ಕಾಮಿಡಿ, ಎಲ್ಲಿಡ್ಕೊಂಬಂದ್ರೆ ಆ 3 ಜನನ್ನ ಭಾಳ ಚೆನ್ನಾಗಿ ಮಾಡ್ತಾವೆ ಮೇಡವು ಅಂದರೆ ರಾಜ್ಕುಮಾರ್. ಅಂದರೆ ಆ ಮಟ್ಟಕ್ಕೆ ರೀಚ್ ಆಗಿತ್ತು ಆ ಪಾತ್ರ. ಅದೊಂದು ಕಾನ್ಫಿಡೆನ್ಸ್ ಇತ್ತು, ನಾನು ಈ ಇಂಡಸ್ಟ್ರೀಲಿ ನಂಗೆ ಜಾಗ ಇದೆ, ನಾನು ಬೆಂಗಳೂರಿಗೆ ಹೋಗ್ಬೋದು ಅನ್ನೋದಿತ್ತು. ಧೈರ್ಯ ಇರಲಿಲ್ಲ ಬೆಂಗಳೂರಿಗೆ ಬರೋಕ್ಕೆ. ಆವಾಗ ನಾನು 2001 ಒಂದು ರೂಮ್ ಮಾಡಿದೆ ಫಸ್ಟು, ಅದು ಟೆಸ್ಟಿಂಗು, ಫಸ್ಟ್ ರೂಮ್ ಮಾಡ್ಕೊಳ್ಳೋಣ ಫ್ಯಾಮಿಲಿ ಬರೋಕ್ಕಿಂತ ಮುಂಚೆ ಅಂತ. 2001-2 ರೂಮ್ ಮಾಡಿದೆ, 2005 ಫ್ಯಾಮಿಲಿ ಕರ್ಕೊಂಬಂದೆ. ಫ್ಯಾಮಿಲಿ ಕರ್ಕೊಂಬರ್ಬೇಕಾದ್ರೆ ಒಬ್ಬರಿಗೆ ಯಾರಿಗೋ ಫೋನ್ ಮಾಡ್ತಿರಲ್ಲ ಮತ್ತೆ ಬರಲಾ ಬರ್ಬೋದ ಬೆಂಗಳೂರಿಗೆ ಹೋಗ್ಲಾ ನಾನು? ಅದು 3-4 ಜನ ಇದ್ದಾರೆ ಹೆಸರುಗಳು, ಪಾಪ ಬೇಡ. ಅವರು ಯಾವ ಕಾರಣದಿಂದ ನನಗೆ, ನಾನು ಫೋನ್ ಮಾಡಿದೆ ಅವರಿಗೆ, ಅದರಲ್ಲಿ ಒಬ್ಬರು ನಿರ್ದೇಶಕರಿದ್ದಾರೆ, ಒಬ್ಬರು ನಟರಿದ್ದಾರೆ, ಇನ್ನೊಬ್ಬರು ದೊಡ್ಡ ನಿರ್ದೇಶಕರಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನಂಗೆ ಭಯ ಅಲ್ಲ ಸರ್, ಫ್ಯಾಮಿಲಿ ಕರ್ಕೊಂಬರ್ತಾ ಇದ್ದೀನಿ ಸರ್ ಬೆಂಗಳೂರಿಗೆ, ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಜವಾಬ್ದಾರಿ ರೇ, ನಾವಿಲ್ವ ಕರ್ಕೊಬರ್ರಿ, ಯಾಕ್ರಿ ಕೇರ್ ಮಾಡ್ತೀರಾ ಕೊಟ್ಟೆ, ನಾವು ಬಿಟ್ಬಿಡ್ತೀವ ನಿಮ್ಮನ್ನ. ನಾನು ಮನೇಲಿ ಹಿಂಗೆ ಅಂದಿದ್ದಾರಮ್ಮ, ಫುಲ್ ಕಾನ್ಫಿಡೆನ್ಸ್ ಬಂದೆ. ಬಂದು 4-5 ವರ್ಷ ಅವ್ರು ಎಲ್ಲಿದ್ದೀರಾ ಅಂತ ಕೇಳಲಿಲ್ಲ, ಅಲ್ಲಿ ದಿಕ್ಕೆಟ್ಟಿದ್ದು ನಾನು. ಅಪ್ಪ ಏನೋ ಒಂದು ಭರವಸೆ ಮೇಲೆ ಬಂದೆ,
ಇಲ್ಲ ನನಗೇನಾರು ಒಂದು ಮಾಡಲೇಬೇಕು ಅಂತ ಹೇಳೋ ಟೈಮಲ್ಲಿ ಮರದ ಮೇಲೆ ನಾಟಕ ಯಾಕೆ ಬೆಂಗಳೂರಲ್ಲಿ ಹಾಕ್ಕೊಂಡೆ ಅಂದರೆ, ಬೆಂಗಳೂರಿಗೆ ನಾನೊಬ್ಬ ರಂಗಕರ್ಮಿ, ಅಲ್ಲಿ 25 ವರ್ಷ ಮಣ್ಣೋತ್ತಿದ್ದೀನಿ ಚಂದ್ರಭವನದಲ್ಲಿ, ಇಲ್ಲಿ ಯಾರಿಗೆ ಗೊತ್ತಾಗುತ್ತೆ? ನಾನೊಬ್ಬ ರಂಗಭೂಮಿಯಲ್ಲಿ ದುಡಿದಂಥ ವ್ಯಕ್ತಿ ಅಂತ ಬೆಂಗಳೂರಿಗೆ ಸ್ವಲ್ಪ ಹೊರಗಡೆಗೂ ಎಲ್ಲ ಗೊತ್ತಾಗಬೇಕು ಕರ್ನಾಟಕಕ್ಕೆ ಅನ್ನೋ ಉದ್ದೇಶಕ್ಕೆ ಬೆಂಗಳೂರಲ್ಲಿ ಮರದ ನಾಟಕ ಆಯೋಜನೆ ಮಾಡ್ಕೊಂಡಿದ್ದು ನಾನು. ಒಂದು ಸ್ವಲ್ಪ ನಂಗೆ ರಂಗಭೂಮಿಯಲ್ಲಿ ಇರತಕ್ಕಂಥ ಮನುಷ್ಯ ಅಂತ ಹೆಸರು ಸಿಕ್ತು, ಅದರಿಂದ ಪತ್ರಿಕೆಗಳೆಲ್ಲ ಒಳ್ಳೆ ಪ್ರಚಾರ ಸಿಕ್ತು. ಒಂದು ರಂಗಕರ್ಮಿ ಅಂತ ಒಂದು ಪಕ್ಕದಲ್ಲಿ ಬೇರೆ ಒಂದು ಇನ್ವಿಟೇಷನ್ನಲ್ಲಿ ರಂಗಕರ್ಮಿ ಅಂತ ಹಾಕುವಂತಕ್ಕೆ ಒಂದು ಪದ ಹಾಕೋದಕ್ಕೆ ಒಂದು ಕಾರಣ ಆಯ್ತು. ಅದು ನಿಮಗೆ ಬದುಕು ಕೊಟ್ಟಿದ್ದು ರಂಗಕರ್ಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಟ್ಯಾಂಡಪ್ ಕಾಮಿಡಿ ಅಂತ ನಮಗನ್ಸುತ್ತೆ. ಸ್ಟ್ಯಾಂಡಪ್ ಕಾಮಿಡಿ ಜನ ಇವತ್ತು ನಿಮ್ಮನ್ನು ನೋಡಿದ ತಕ್ಷಣ, ಹೌದು, ಪಬ್ಲಿಕಲ್ಲಿ ಸಾರ್ವಜನಿಕವಾಗಿ ನಿಮ್ಮನ್ನು ರಂಗಭೂಮಿ, ಸೀರಿಯಲ್ಲು ಅಥವಾ ಹಾಸ್ಯ ಸ್ಟ್ಯಾಂಡಪ್ ಕಾಮಿಡಿ, ಈ ಮೂರರಲ್ಲಿ ಯಾವುದನ್ನು ಫೋಕಸ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾರೆ? ರಂಗಭೂಮಿ ಬದುಕು ಕಲಿಸ್ತು, ಓಕೆನಾ? ಸೀರಿಯಲ್ಲು ಸಂಕ್ರಾಂತಿ ಆ ಥರದ್ದೆಲ್ಲ ಫೇಮ್ ಕೊಡ್ತು, ಓಕೆ. ಸ್ಟ್ಯಾಂಡಪ್ ಕಾಮಿಡಿ ಅನ್ನ ಕೊಡ್ತು. ರಂಗಭೂಮಿ ಅನ್ನ ಕೊಡಲ್ಲ, ಅನುಭವ ಕೊಡುತ್ತೆ. ರಂಗಭೂಮಿ ಇಸ್ ಓನ್ಲಿ ಯೂನಿವರ್ಸಿಟಿ, ನಾವೇ ಫೀಸ್ ಕಟ್ಟಬೇಕು, ಅವರು ಪೇಮೆಂಟ್ ಕೊಡಲ್ಲ. ದೆನ್ ಕಿರುತೆರೆ, ಅದರಲ್ಲಿ ಒಂದೊಂದ್ಸರಿ ಊಟನೂ ಮಾಡೋಕ್ಕಾಗಲ್ಲ. ಸಂಕ್ರಾಂತಿಯಲ್ಲಿ 350 ರೂಪಾಯಿ ಕೊಡ್ತಾ ಇದ್ದಿದ್ದು, ನಾನು ಚಂದ್ರಾಯಪಟ್ಟಣದಿಂದ ಬಂದೋಗಿ 200 ರೂಪಾಯಿ ಖರ್ಚಾಗ್ತಿತ್ತು ಒಂದು ದಿನಕ್ಕೆ. ಬೆಳಿಬೇಕು, ನನಗೆ ಹೆಸರು ಬರ್ತಿದೆ ಅನ್ನೋದು ಉದ್ದೇಶ ಇರ್ತದೆ. ಹಂಗಂದ್ಬಿಟ್ಟು ನಾನು 1,000 ರೂಪಾಯಿ ಕೊಟ್ಟರೆ ಸೀರಿಯಲ್ ಮಾಡ್ತೀನಿ ಅಂತ ನಾನು ನಿರ್ಧಾರ ಮಾಡಿದರೆ ನನಗೆ ಪಾತ್ರಗಳು ಆ ಟೈಮಲ್ಲಿ ಸಿಗಲ್ಲ. ಅವ್ರು ಕೊಟ್ಟಷ್ಟು ಇಸ್ಕೊಂಡ್ರೆ ಮಾತ್ರ ನಾನು ಬೆಳಿಕ್ಕಾಗ್ತದೆ. ಆ ಇವೆರಡರ ನಡುವೆ ಕೈ ಹಿಡಿದಿದ್ದೆ ಸ್ಟ್ಯಾಂಡಪ್ ಕಾಮಿಡಿ. ಯಾಕೆ ಅಂದರೆ ಅರ್ಧ ಗಂಟೆ ನಗಿಸಿದ್ರೆ 1,000 ರೂಪಾಯಿ ಕೊಟ್ಬಿಡ್ತಾಯಿದ್ರು. ಸುಲಭನ ಅರ್ಧ ಗಂಟೆ ನಗಿಸೋದು? ಕಷ್ಟ, ಸುಲಭ ಅಂತೇಳಿ ನಗಿಸೋದು ಸುಲಭ ಅದೇ ಅಲ್ಲ. ಇಡೀ ದಿವಸ ಸೀರಿಯಲ್ ಶೂಟಿಂಗ್ ಮಾಡೋದಕ್ಕೂ ಮತ್ತು ಈ ಸ್ಟ್ಯಾಂಡಪ್ ಕಬಡ್ಡಿ ಒಂದು ಗಂಟೆಗೆ, ನೀವು ಹೇಳ್ದಂಗೆ ದುಡ್ಡು ಜಾಸ್ತಿ, ಅವಧಿನೂ ಕಡಿಮೆ, ಇಡೀ ದಿವಸ ಇದು. ಇವೆರಡರ ನಡುವೆ ತುಂಬ ನಿಮ್ಗೆ ಇಷ್ಟವಾಗ್ತಾ ಇದ್ದಿದ್ದು, ಕಂಫರ್ಟೇಬಲ್ ನಾನು ಇದಕ್ಕೆ ಅಂತ ಅನ್ನಿಸ್ತಿದ್ದು ಎಲ್ಲ ಮೂರು ಕಂಫರ್ಟೇಬಲೇ. ಸರಿಗ ಅನುಭವಕ್ಕೆ ರಂಗಭೂಮಿ ಬೇಕು, ನಗಿಸೋ ಅನುಭವಕ್ಕೆ, ಫೇಮ್ಗೆ ಹೆಸರು ಬೇಕು. ರಂಗಭೂಮಿಯ ಅನುಭವ ಮತ್ತು ಫೇಮು ಇದ್ರೇ ಸ್ಟ್ಯಾಂಡಪ್ ಕಾಮಿಡಿಯವ್ರು ಕರೆಯೋದು. ಸರ್ ಅವೆಲ್ಲ ಲಿಂಕ್ ಅದು, ಎಲ್ಲ ಒಂದಕ್ಕೊಂದು ಸಂಬಂಧ ಈ ಥರ ಲಿಂಕ್ ಅದು. ನಾಗರಾಜ್ ಕೋಟೆ ಅವರು ಟಿ ವಿಲಿ ಕಾಣಿಸ್ಕೊತಿದ್ದಾರೆ ಅಂದರೆ ಅವ್ರನ್ನ ಕರೆಯೋಣ ಇವತ್ತು ನಮ್ಮ ಫಂಕ್ಷನ್ಗೆ ಅನ್ನೋದು, ಸುಮ್ಮ ಸುಮ್ಮನೆ ಕರೆಯಲ್ಲ. ಯಾರನ್ನು ಕರೆಸ್ತಾ ಇದ್ದೀರಿ ಸರಿ? ಅದೇ ಸಂಕ್ರಾಂತಿ ಟೈಲರ್ ಮಾಡ್ತಿದ್ದಾರಲ್ಲ, ಅವ್ರು ಬರ್ತಿದ್ದಾರೆ. ಹೌದಾ? ಏ ಓಕೆ ಓಕೆ ತಾನೇ. ನಿಮ್ಮ ಫಸ್ಟ್ ಸ್ಟ್ಯಾಂಡಪ್ ಕಾಮಿಡಿ ಶೋ ಎಲ್ಲಿ? ಫಸ್ಟ್ ಸ್ಟ್ಯಾಂಡಪ್ ಕಾಮಿಡಿ ಶೋ 2004 ಮಲ್ಲೇಶ್ವರಂ ಆಟದ ಮೈದಾನ. ಅದೇ ಎಂ ಆರ್ ಸೀತಾರಾಮರವರ ತಂದೆಯ ಸ್ಮರಣಾರ್ಥದಲ್ಲಿ ನಡೆದಂಥ ದಸರಾ ನಗೆ ಹಬ್ಬ. ನಿಮಗೆ ಆವತ್ತು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಹೆಂಗಿತ್ತು? ಎಲ್ಲಿ ಮಾಡಿದಿರಿ ಮುಂಚೆ? ನಗೆದು ರಂಗಭೂಮಿಯಲ್ಲಿತ್ತು. ಅಲ್ಲಿಗೆ ನನ್ನ ಪರಿಚಯಿಸಿದಂಥ ವ್ಯಕ್ತಿ ನಮ್ಮ ಆತ್ಮೀಯ ಗೆಳೆಯ ಸಿಲ್ಲಿಲಲ್ಲಿ ರವಿಶಂಕರ್ ಗೌಡ. ಮಂಡ್ಯ. ನಾನು ಸಿಲ್ಲಿಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಲ್ಲ ಅವನ ಜೊತೆ, ಒಂದಿನದ್ದು ಒನ್ ಡೇ ಬ್ಯಾಟಿಂಗ್ ಹೋಗ್ತಿದ್ವಲ್ಲ. ಹೋಗ್ಬೇಕಾದ್ರೆ ನಾನು ಬರೆದಂಥ ಪಾತ್ರಗಳು, ಬುಕ್ಗಳು, ಹಾಸ್ಯ ಬುಕ್ ಎಲ್ಲ ಕೊಡ್ತಿದ್ದೆ. ನಗಣ ಒಂದು ಇದು ಮಾಡ್ತಾಯಿದ್ದಾರೆ ನಮ್ಮ ಫ್ರೆಂಡು ಮನೋಜ್ ಅಂತ, ದಸರಾ ನಗೆ ಹಬ್ಬ ಮಲ್ಲೇಶ್ವರಮಲ್ಲಿ, ನಿಮ್ಗೆ ಹೇಳ್ತೀನಿ ಒಂದು ನಕ್ಷೇಣ ಅಂದ. ನನಗೆ ಬೆಂಗಳೂರಿನ ತಕ್ಷಣ ಭಯ ಆಗೋಯ್ತು, ಹೆಂಗಪ್ಪ ಸ್ಟ್ಯಾಂಡಪ್ ಕಾಮಿಡಿ. ಒಂದು ಅದಕ್ಕೊಂದು ಸಣ್ಣ ಅನುಭವ ಏನಿತ್ತಂದರೆ, ನಮ್ಮ ಮಕ್ಕಳು ಶಾಲೆಯಲ್ಲಿ ಪಾಠ ಓದ್ತಿದ್ರಲ್ಲ, ನಮ್ಮ ಮಕ್ಕಳು ಇಬ್ಬರು, ಪೇರೆಂಟ್ಸ್ ಮೀಟಿಂಗಲ್ಲಿ ನನಗೆ ಈಗ ನಾಗರಾಜ್ ಕೋಟೆ 15 ನಿಮಿಷ ನಗಿಸ್ಬಿಡ್ತಾರೆ ಅಂದ್ಬಿಡೋರು. ನನಗೆ ಹೆಂಗೆ ನಗಿಸ್ಬೇಕು ಗೊತ್ತಾಗ್ತಿರಲಿಲ್ಲ. ಹ್ಞೂ, ಅದೇ ಕೇಳಿ. ಆವಾಗ ನಾನು ಮಾಡಿದೆ, ಈ ಜೋಕ್ಸ್ ಇದೆಯಲ್ಲ, ಈ ಜೋಕ್ಸ್ ಎಲ್ಲ ಕಟ್ ಮಾಡ್ಕೊಂಡೋಗಿ ಅದನ್ನೆಲ್ಲ ಇಟ್ಕೊಂಡು ಒಂದೊಂದೇ ಗಟ್ ಮಾಡಿ ಹೇಳಿ ಹೆಂಗೋ 15 ನಿಮಿಷ ತೂಗಿಸ್ತಾ ಇದ್ದೆ. ಆಗ ಒಂಚೂರು ಅಭ್ಯಾಸ ಆಗಿತ್ತು. ಹಾಂ, ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಸ್ವಲ್ಪ ರೂಢಿ ಆಗಿತ್ತು. ಏ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡ್ರಿ ಅಂದ್ರೆ, ಅಯ್ಯೋ ಒಪ್ಬಿಟ್ರೆ ಇದನ್ನು ಇಟ್ಕೋಬೋದು ಇದನ್ನು ಸೈಡಲ್ಲಿ, ಬರೀ ಈ ಥರ ಪ್ರಯೋಗಗಳೇ. ಆಮೇಲೆ ಒಂದು ನಮ್ಮ ಶಾಲೆ ಮಕ್ಕಳು ಓದ್ತಿದ್ರಲ್ಲ, ಅವ್ರಿಗೆ ಫೀಸ್ ಕಟ್ಟಬೇಕಲ್ಲ ವರ್ಷವೆಲ್ಲ, ದುಡ್ಡಿಲ್ವಲ್ಲ, ಅಲ್ಲಿ ಶಾಲೆ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಟ್ಬಿಡುವೆ. ನನಗೆ ಫೀಸ್ ಇಲ್ಲ, ನಾನು ನೃತ್ಯಗಾರ ಅಲ್ಲ, ಅಂಡೇಟ್ಕೊಂಡು ಕುಂಡೇಟ್ ಡ್ಯಾನ್ಸ್. ಸರ್ ನೀವು ಡ್ಯಾನ್ಸ್ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀವಿ ಸರ್, ಜನಪದ ಎಲ್ಲ ಹೇಳ್ಕೊಡ್ತೀನಿ. ಒಂದು 100 ಮುಂದುವತ್ತಾದ್ರು ಹುಡುಗರು ಸೇರಿಕೊಂಡು ಒಂದು 5-6 ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ. ಆ ಡ್ಯಾನ್ಸ್ ಹೈಲೈಟ್ ಆಗಿಬಿಡ್ತಾ ಇತ್ತು. ಪೇರೆಂಟ್ಸ್ ಎಲ್ಲ ಬಂದು ಕೇಳೋಂತೆ, ಈ ಸರಿ ಇರುತ್ತಲ್ಲ ನಾಗರಾಜ್ ಕೋಟೆ ಅವರು ಡ್ಯಾನ್ಸ್ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ವಾವ್. ನಾನು ವರ್ಷವೆಲ್ಲ ಡ್ಯಾನ್ಸ್ ಮಾಡಿಸೋದು ಸ್ಕೂಲ್ ಡೇಗೆ. ನಮ್ಮಿಬ್ಬರು ಮಕ್ಕಳಿಗೆ ಫೀಸ್ ಇಲ್ಲ, ಫೀಸ್ ಉಳಿತಾ? ನೃತ್ಯಗಾರ ಅಲ್ಲ, ನೃತ್ಯ ಮಾಡಿಸಿದ್ದೀನಿ.
ಕೋಆರ್ಡಿನೇಟರ್ ಅಲ್ಲ, ಮ್ಯಾಜಿಕ್ ಶೋ ಮಾಡಿಸಿದ್ದೀನಿ. ಬದುಕು ಅನ್ನೋದು ಹೇಗಿರುತ್ತೆ ನೋಡಿ, ಅನಿವಾರ್ಯತೆ ಎಲ್ಲ ಮಾಡಿಸ್ಬಿಡುತ್ತೆ ಸರ್. ಹೊಟ್ಟೆಪಾಡು ಜೀವನದಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕಂದ್ರೆ ಏನು ಬೇಕೆಲ್ಲ ಮಾಡಿಸುತ್ತೆ. ಮಾಡುವವನಿಗೆ ಧೈರ್ಯ ಇರಬೇಕು. ನಾನು ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಹೇಳಕ್ಕೆ ನನಗೆ ಧೈರ್ಯ ಇರಬೇಕು. ಅಪ್ಪ ನಾನು ಡ್ಯಾನ್ಸ್ ಮಾಡಿಸಿ ಫೇಲ್ ಆಗಿಬಿಟ್ರೆ ಮರ್ಯಾದೆ ಹೋಗುತ್ತೆ. ಮಾಡಿಸ್ತೀನಿ ಅಷ್ಟೆ, ಮನೆಯೆಲ್ಲ ತಲೆ ಕೆಸ್ಕೊಂಡು ಈ ಸ್ಟೆಪ್ಪಿಂಗ್ ಮಾಡ್ಸೋಣ, ಆ ಸ್ಟೆಪ್ಪಿಂಗ್ ಮಾಡ್ಸೋಣ. ಡ್ಯಾನ್ಸರ್ ಅಲ್ಲ ಬಟ್ ತಯಾರಿ ಮಾಡ್ಕೊಂಡ್ರಿ ಸರ್. ಮೈಥಿಲಾಜಿಕಲೆಲ್ಲ ಮಾಡಿಸಿದ್ದೀನಿ, ಭರತನಾಟ್ಯದೆಲ್ಲ ಮಾಡಿಸಿದ್ದೀನಿ, ನಾನು ಕಲ್ತಿಲ್ಲ. ಆ ಪೀಸು, ಆ ಪೀಸನ್ನು ಸುಂದರವಾಗಿಸ್ಬಿಟ್ಟು ಆ ಒಂದು ಐಟಮ್, ಆ ಸಾಂಗ್ ಚೆನ್ನಾಗಿ ಕಂಡ್ರೆ ಸಾಕು, ಅದಕ್ಕೆ ಏನು ಬೇಕು ಅದು ಮಾಡ್ಕೊಳ್ಳಿ, ಫೀಸ್ ಉಳಿಬೇಕಲ್ಲ. ಈಗ ಈ ಅದೇ ಶಾಲೆಯಲ್ಲಿ ನಾನು ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಅಭ್ಯಾಸ ಆಗಿದ್ದು ಶಾಲಿನಿ ಕಾನ್ವೆಂಟ್ ಚನ್ನರಾಯಪಟ್ಟಣ, ಅವರೇ ಸ್ಟ್ಯಾಂಡಪ್ ಕಾಮಿಡಿಯನ್ನು ಮಾಡಿದ್ದು ನನ್ನ. ಆಮೇಲೆ ಯಾವುದೇ ಫಂಕ್ಷನ್ಗೆ ಹೋದರೂ 15-20 ನಿಮಿಷ ಮಾತಾಡಿ ಅಂತಿದ್ರು. ಅದಂಗೆ ಬಂದು 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 ಇಲ್ಲಿ ರವಿಶಂಕರ್ ಹೇಳ್ದ, ನಾನು ರವಿಶಂಕರ್ ಹೇಳ್ದಾಗ ಓ ಅದನ್ನೇ ಬೇಸ್ ಇಟ್ಕೊಂಡೇನೋ ಮಾತಾಡ್ಬಿಡೋಣ ಅಂತೇಳಿ. ಇಲ್ಲಿ 2004 ದಸರಾ ನಾಗೆ ಹಬ್ಬ, ಮನೋಜ್ ಕುಮಾರ್ ಅದೇ ಮರದ ನಾಟಕ ಸಪೋರ್ಟ್ ಮಾಡಿದ್ರಲ್ಲ ನೆಲೆಗೆ ಅದೇ ಮನೋಜ್ ಕುಮಾರ್ ಅವರು ಇಲ್ಲಿ ಶೋ ಮಾಡಿದಾಗ ಅಲ್ಲಿ ಮಾಡಿದೆ. ಅಲ್ಲಿ ಎಲ್ಲ ಈಗೇನು ನಾಡಿನ ಖ್ಯಾತ ದಿಗ್ಗಜ ಹಾಸ್ಯಗಾರರಿದ್ದಾರೆ, ಎಲ್ಲರ ಮಹಾಸಂಗಮ ಅವತ್ತು. ಎಲ್ಲ ಬೇರೆ ಬೇರೆ ಸಪ್ರೇಟ್ ಟೀಮ್ ಇರಲ್ಲ ಸರ್ ಅವಾಗ, ಎಲ್ಲರನ್ನೂ ಕರೆಸ್ತಾ ಇದ್ರು ಎಲ್ಲ ಒಂದೇ ವೇದಿಕೆಯಲ್ಲಿ. ರಿಚರ್ಡ್ ಲೂಯಿಸು, ಪ್ರಾಣೇಶ್ ಅವರು, ಸುಧಾ ಬರಗೂರು, ಮಿಮಿಕ್ರಿ ದಯಾನಂದು, ಎಮ್ ಎಸ್ ನರಸಿಂಹಮೂರ್ತಿ, ವೈ ವಿ ಗುಂಡೂರಾವು, ಬಾಬು ಹಿರಣ್ಣಯ್ಯ, ಮಾಸ್ಟರ್ ಹಿರಣ್ಣಯ್ಯನವರು ಎಲ್ಲ ಒಂದೇ ವೇದಿಕೆಯಲ್ಲಿ. ಅವಾಗ ಬೇರೆ ಬೇರೆ ಪೀಸ್ ಪೀಸ್ ಥೀಮ್ಗಳಿರಲಿಲ್ಲ. ಮತ್ತು ಪ್ಲಸ್ ನಾಗರಾಜ್ ಕೋಟೆ ಅಲ್ಲಿ ಆ ವೇದಿಕೆಯಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು? ಹುಚ್ಚು ಕಾನ್ಫಿಡೆನ್ಸ್ ಸರ್. ಒಂದು 50,000 ಜನ ಇದ್ದರು. ಮಾಸ್ಟರ್ ಹಿರಣ್ಣಯ್ಯ ನಗಸಿಂಗ್ ಬಂದರು ಸರ್, ನಾಗರಾಜ್ ಕೋಟೆ ವೇದಿಕೆಗೆ ಬರಬೇಕು ಅಂದರು. ಹೆಂಗಪ್ಪ ಅವ್ರು ಹಂಗೆ ನಗಿಸ್ಬಿಟ್ಟಿದ್ದಾರೆ ಹಿರಣ್ಣಯ್ಯ, ನಾನು ಕರಿತಾ ಇದ್ದಾರೆ ತಗೊಂಡೆ. ಮುಂದ್ಗಡೆ ಎಮ್ ಆರ್ ಸೀತಾರಾಮ್ ಅವ್ರ ಫ್ಯಾಮಿಲಿ ಫುಲ್ ಕೂತಿದ್ದಾರೆ ಸರ್. ಎತ್ಕೊಂಡೆ ಒಂದು ಸ್ಕಿಟ್ಟು, ಅದು ತುಂಬ ಚೆನ್ನಾಗಿ ಬಂದ್ಬಿಡ್ತು, ಕ್ಲಾಪ್ಸ್ ಹಾಕಿದ್ರು. ಇನ್ಮೇಲೆ ಬೆಂಗಳೂರಲ್ಲಿ ನಾನು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಂಥ ಶೋ ಅದು. ಏನು ಸ್ಕಿಟ್ ಅದು? ಅದು ತರಲೆ ತಿಮ್ಮ ಅಂತ, ವಯಸ್ಕರ ಶಾಲೆ. ನಾನು ಸ್ಟೂಡೆಂಟು, ಇನ್ನೊಬ್ಬರು ಮಾಸ್ಟರ್ ಇರ್ತಾರೆ. ಅದೊಂದು 10 ನಿಮಿಷ ಸೋಲೋ, ಅದಕ್ಕೆ ಜಾಯಿನ್ ಆಗೇ ಒಂದು ಸ್ಕಿಟ್ಟು. ಒಟ್ಟು 30 ನಿಮಿಷ ನಂಗೆ ಟೈಮ್ ಕೊಟ್ಟಿದ್ದರು. 30 ನಿಮಿಷ ಟೈಮು, 1,500 ರೂಪಾಯಿ ಪೇಮೆಂಟು. ಅವತ್ತು ಅದರಲ್ಲಿ ಸಕ್ಸಸ್ ಆದೆ. ಅದು ನನ್ನ ಮುಂದಿನ ಸ್ಟ್ಯಾಂಡಪ್ ಕಾಮಿಡಿ ಪ್ರೂವ್ ಮಾಡಿಕೊಂಡ್ರಿ, ಮೆಟ್ಲಾಯ್ತು.